ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ಮತ್ತೊಂದು ಹುದ್ದೆ ವಿಷಯಕ್ಕೆ ಬಂದಿದ್ದೀನಿ. ಈ ಒಂದು ಹುದ್ದೆ ಬಂದು ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪನಿ ಲಿಮಿಟೆಡ್. ಈಗಾಗಲೇ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಈ ಒಂದು ನೇಮಕಾತಿ ಪ್ರಕಟಣೆ ಬಂದಿತ್ತು. ಈಗ ನಾನ್ ಲೋಕಲ್ ಕ್ಯಾಡ್ರೆ ಅಂದರೆ ಕಲ್ಯಾಣ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಿಗೆ ಈ ಒಂದು ನೇಮಕಾತಿ ಪ್ರಕಟಣೆ ಬಂದಿರುವಂಥದ್ದು. ಬನ್ನಿ, ಇದ್ರ ಬಗ್ಗೆ ನಾನು ಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮ್ಯಾನೇಜ್ಮೆಂಟ್ ಟ್ರೈನಿ ಮೈನಿಂಗ್ಗೆ ತಗೊಳ್ತಾ ಇರೋಂಥದ್ದು ಒಂದು ಪೋಸ್ಟ್ಗೆ ಇಲ್ಲಿ ತಗೊಳ್ತಾರೆ. ಬಿ ಇ ಡಿಗ್ರಿ ಇನ್ ಮೈನಿಂಗು 45,000 ಪೇಮೆಂಟನ್ನು ಕೊಡ್ತಾರೆ. ಇವ್ರಿಗೂ ನೋಡಿ ಪರ್ಮನೆಂಟ್ ಪೋಸ್ಟ್ ಆಗಿರುತ್ತೆ ಇದು. 45,000 ನಿಮಗೆ ಟ್ರೈನಿಂಗ್ ಪಿರಿಯಡ್ ಸಿಗುವಂಥದ್ದು. ಅದಾದ ಮೇಲೆ ನಿಮಗೆ ರೆಗ್ಯುಲರ್ ಬೇಸಿಸ್ ಮೇಲೆ ಸಿಗುತ್ತೆ, ಅದು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಮತ್ತು ನೋಡಿ, ಎಸ್ ಸಿ ಜನರಲ್ಗೆ ಇದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಟ್ರೈನಿ ಎಕ್ಸ್ಪ್ಲೋರೇಷನ್ ಒಂದು ಪೋಸ್ಟು, ಎಮ್ ಎಸ್ ಸಿ ಜಿಯಾಲಜಿ ಜನರಲ್ ಮೆರಿಟ್ ರೂರಲ್ಗೆ ಇಲ್ಲಿ ಕೊಡ್ತಾ ಇರುವಂಥದ್ದು. ಮ್ಯಾನೇಜ್ಮೆಂಟ್ ಟ್ರೈನಿ ಮೆಟಲರ್ಜಿ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಮೆಟಲ್ ಡ್ರೆಸ್ಸಿಂಗು, ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಮೆಟಲರ್ಜಿ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು ಅಪ್ಲೈ ಮಾಡ್ಕೊಬೋದು. ಎಸ್ ಸಿ ವುಮೆನ್ಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿ ಮೆಕ್ಯಾನಿಕಲ್ಗೆ ಜನರಲ್ ಮೆರಿಟ್ ವುಮೆನ್ ಒಂದು, ಕ್ಯಾಟಗರಿ 2A ಜನರಲ್ಗೆ ಒಂದು ಕೊಡ್ತಾ ಇರೋಂಥದ್ದು. ಎರಡು ಪೋಸ್ಟ್ಗಳೇ ಇರುವಂಥದ್ದು. ಬಿ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು ಖಂಡಿತವಾಗ್ಲು ಅಪ್ಲೈ ಮಾಡ್ಕೋಬೋದು. ಮ್ಯಾನೇಜ್ಮೆಂಟ್ ಟ್ರೈನಿ ಇ ಆ್ಯಂಡ್ ಇಗೆ ತಗೊಳ್ತಾ ಇದ್ದಾರೆ. ಬಿ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಕ್ಯಾಟಗರಿ 1 ಜನರಲ್ಗೆ ಅವಕಾಶವನ್ನು ಕೊಡ್ತಾ ಇರುವಂಥದ್ದು. ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿ ಸಿವಿಲ್ಲು ಒಂದು ಪೋಸ್ಟ್ಗೆ ಇಲ್ಲಿರುವಂಥದ್ದು ಎಸ್ ಟಿ ಜನರಲ್ಗೆ ಕೊಡ್ತಾ ಇದ್ದಾರೆ. ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿ ಫೈನಾನ್ಸ್ಗೆ ತಗೊಳ್ತಾ ಇದ್ದಾರೆ. ಫೈನಾನ್ಸ್ಗೆ ನೋಡಿ, ಎಂ ಕಾಮ್ ಮಾಡಿರುವಂಥವ್ರು, ಎಮ್ ಎಸ್ ಸಿ ಮ್ಯಾಥ್ಸು, ಎಮ್ ಎ ಸ್ಟ್ಯಾಟ್ಸು, ಬಿ ಕಾಮು ಅಪ್ಲೈ ಮಾಡ್ಕೋಬೋದು. ಅಥವಾ ಪಿ ಜಿ ಡಿಗ್ರಿ ಅಥವಾ ಡಿಪ್ಲೊಮಾ ಇನ್ ಫೈನಾನ್ಸ್ ಆ್ಯಂಡ್ ಕಾಸ್ಟಿಂಗ್ ಮಾಡ್ಕೊಂಡಿರೋರು ಅಪ್ಲೈ ಮಾಡ್ಕೋಬೋದಾಗಿದೆ. ನೋಡಿ, ಭಾಳ ಮುಖ್ಯವಾಗಿ ನೋಡ್ಕೋಬೇಕು. ಫಸ್ಟ್ ಕ್ಲಾಸ್ ಎಂ ಕಾಮ್, ಎಮ್ ಎಸ್ ಸಿ ಮ್ಯಾಥ್ಸು, ಎಮ್ ಎ ಸ್ಟ್ಯಾಟ್ಸ್, ಬಿ ಕಾಮ್ ವಿತ್ ಪಿ ಜಿ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಫೈನಾನ್ಸ್ ಇನ್ ಕಾಸ್ಟಿಂಗ್. ಸೊ ಫೈನಾನ್ಸ್ ಕಾಸ್ಟಿಂಗಲ್ಲಿ ಯಾರು ಡಿಪ್ಲೊಮೋ ಅಥವಾ ಡಿಗ್ರಿಯನ್ನು ಮಾಡ್ಕೊಂಡಿದ್ದೀರಾ ಜೊತೆಗೆ ಬಿ ಕಾಮು, ಎಮ್ ಎ ಸ್ಟ್ಯಾಟ್ಸ್ ಮಾಡ್ಕೊಂಡಿರೋರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಬೋದು. ಜನರಲ್ ಮೆರಿಟ್ ಫಿಸಿಕಲಿ ಚಾಲೆಂಜ್ಗೆ ಇದು ಅವಕಾಶವನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಮ್ಯಾನೇಜ್ಮೆಂಟ್ ಟ್ರೈನಿ ಮೆಕ್ಯಾನಿಕಲ್ಗೆ ತಗೊಳ್ತಾರೆ. ಒಂದು ಪೋಸ್ಟು ಬಿ ಡಿಗ್ರಿ ಇನ್ ಎನಿ ಡಿಸಿಪ್ಲಿನು, ಪಿ ಜಿ ಡಿಪ್ಲೊಮಾ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟು, ಪ್ರಿಫರಬಲಿ ಫ್ರಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಟಲ್ಸ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಕೊಡ್ತಾರೆ. ಸ್ಪೆಸಿಫಿಕ್ ಆಗಿ ಕೇಳಿರುವಂಥದ್ದು ಜನರಲ್ ಮೆರಿಟ್ ಜನರಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ನೋಡಿ, ಟ್ರೈನಿಂಗ್ ಪೀರಿಯಡ್ಗಲ್ಲಿ ನಿಮಗೆ 45,000 ಸಿಗುತ್ತೆ. ಟ್ರೈನಿಂಗ್ ಆದಮೇಲೆ ನಿಮಗೆ E3 ಗ್ರೇಡ್ ಪೇ ಪ್ರಕಾರ ಮಾಡ್ಕೊಳ್ತಾರೆ. ಅಂದರೆ 47,000 ರಿಂದ 83,000ವರೆಗೂ ಕೂಡ ವೇತನವನ್ನು ಕೊಡ್ತಾರೆ. ಆಮೇಲೆ 1 ವರ್ಷ ಪ್ರೊಬೇಷನ್ ಪೀರಿಯಡ್ ಇರುವಂಥದ್ದು ಕೂಡ ಭಾಳ ಮುಖ್ಯವಾಗಿ ನೋಡ್ಕೋಬೇಕು. ನೋಡಿ, ಇದೆಲ್ಲನೂ ಸೆಲೆಕ್ಷನು, ರಿಟರ್ನ್ ಟೆಸ್ಟು, ಇಂಟರ್ವ್ಯೂ ಮೂಲಕ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಕೊಡ್ತಾರೆ. ಮತ್ತು ನೋಡಿ, ಇದು ನಾನ್ ಲೋಕಲ್ ಕ್ಯಾಟರ್ ಆಗಿರುತ್ತೆ. ಸೊ ಈ ಒಂದು ಪಾಯಿಂಟು ಅನ್ವಯಿಸೋದಿಲ್ಲ, ಈ ಒಂದು ಪಾಯಿಂಟ್ ಅನ್ವಯಿಸೋದಿಲ್ಲ ನಾನ್ ಲೋಕಲ್ ಕ್ಯಾಟರ್ ಆಗಿರುತ್ತೆ. ವಯೋಮಿತಿಗೆ ಬಂತು ಅಂತಂದರೆ ಏಜ್ ಲಿಮಿಟು ನಾಟ್ ಎಕ್ಸೈಡಿಂಗ್ 35 ಇಯರ್ಸ್ ಫಾರ್ ದ ಜನರಲ್, 38 ಫಾರ್ ಕ್ಯಾಟಗರಿ 2A, 2B, 3A, 3B ಅಂತ ಹೇಳಿ ಕೊಟ್ಟಿದ್ದಾರೆ. 40 ವರ್ಷ ಫಾರ್ ಎಸ್ ಸಿ ಎಸ್ ಟಿ ಆ್ಯಂಡ್ ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ ಅಂತ ಕೂಡ ಇಲ್ಲಿ ವಯೋಮಿತಿಯನ್ನು ಕೊಡ್ತಾ ಇದ್ದಾರೆ. ಆಸಕ್ತಿ ಇರುವಂಥವ್ರು ಅವ್ರದ್ದೇ ಆದಂಥ ಒಂದು ಪಿಸ್ಕೆಟ್ ಫಾರ್ಮ್ಯಾಟ್ ಇದೆ, ಅಪ್ಲಿಕೇಶನ್ನು ವಿತಿನ್ 30 ಡೇಸ್. ಸೊ ಇವತ್ತಿನಿಂದ 30 ದಿನಗಳ ಒಳಗಾಗಿ, ಇವತ್ತು 15 ಫೆಬ್ರವರಿ, ಸೊ ಇವತ್ತಿಂದ 30 ದಿನಗಳ ಒಳಗಾಗಿ ನೀವು ಅಪ್ಲೈ ಮಾಡ್ಕೋಬೋದು. ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ನೀವು ಅಪ್ಲೈ ಮಾಡಿ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪ್ನಿ ಲಿಮಿಟೆಡ್, PO ಹಟ್ಟಿ, 584115, ರಾಯಚೂರು ಡಿಸ್ಟ್ರಿಕ್ಟ್ ಕರ್ನಾಟಕ ಸ್ಟೇಟ್ ಅಂತ ಹೇಳಿ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ನಿಮ್ಮ ಎಲ್ಲ ಸರ್ಟಿಫಿಕೇಟ್ಸ್ಗಳು, ರೂರಲ್ ಕ್ಯಾಂಡಿಡೇಟ್ಸ್ ಅಂದರೆ ರೂರಲ್ ಸರ್ಟಿಫಿಕೇಟು, ಕ್ಯಾಸ್ಟ್ ಇನ್ಕಮ್ ಎಕ್ಸ್ಪೀರಿಯನ್ಸು, ಅಕಾಡೆಮಿಕ್ ಕ್ವಾಲಿಫಿಕೇಶನ್ಸು, ಎಕ್ಸ್ಪೀರಿಯನ್ಸ್ ಕೇಳಿದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಇಲ್ಲ ಅಂತಂದರೆ ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಶನ್ಸು, ಕ್ಯಾಸ್ಟ್ ಇನ್ಕಮ್ ರೂರಲ್ಲು, ಫಿಸಿಕಲಿ ಚಾಲೆಂಜ್ ಫಿಸಿಕಲ್ ಚಾಲೆಂಜ್ ಸರ್ಟಿಫಿಕೇಟ್ಸ್ ಎಲ್ಲ ಕೂಡ DDಯನ್ನು ಕೂಡ ಜೊತೆಗೆ ಹಾಕಬೇಕು. DDಯನ್ನು ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪ್ನಿ ಲಿಮಿಟೆಡ್ ಪೇಯಬಲ್ ಅಟ್ ಹಟ್ಟಿ ಅಂತ ಹೇಳಿ ನೀವು DDಯನ್ನು ತೊಗೊಳ್ಬೇಕಾಗಿರುತ್ತೆ. 300 ರೂಪಾಯಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸು ಕ್ಯಾಟಗರಿ 1 ಫಿಸಿಕಲ್ ಚಾಲೆಂಜ್ಗೆ ಇರುವಂಥದ್ದು, 500 ರೂಪಾಯಿ ಫೀಸು ಬೇರೆ ಅಭ್ಯರ್ಥಿಗಳಿಗೆ ಇಲ್ಲಿ ಇರುವಂಥದ್ದು ಕೂಡ ಭಾಳ ಮುಖ್ಯವಾಗಿ ನೋಡ್ಕೋಬೇಕು. ನೋಡಿ, ಅಪ್ಲಿಕೇಶನ್ ಫಾರ್ಮನ್ನು ಅವರೇ ಕೊಟ್ಟಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಹಾಕಬೇಕು. ಡೆಕ್ಕನ್ ಹೆರಾಲ್ಡ್ 15 ಫೆಬ್ರವರಿ 2023 ಅಂತ ಹೇಳಿ ನೀವು ಇಲ್ಲಿ ಅಡ್ವರ್ಟೈಸ್ಮೆಂಟನ್ನು ಬರೀಬೇಕಾಗಿರುತ್ತೆ. ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಫೋಟೋವನ್ನು ಈ ಬಂದು ಬಲಭಾಗದಲ್ಲಿ ಅಟೆಸ್ಟ್ ಮಾಡಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆ ನಿಮ್ಮ ಒಂದು ರೆಸ್ಯೂಮೆ ಜೊತೆಗೆ ಕಳ್ಸಿಕೊಡ್ಬೋದು. ನೀವು ಖಂಡಿತವಾಗ್ಲೂ ಇಲ್ಲಿ ರಿಸರ್ವೇಷನ್ ನೋಡ್ಕೋಬೋದು, ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಎಲ್ಲ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಆಸಕ್ತಿ ಇರೋರು ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬಾಯ್.